Namaskara. Veg recipes with Suma Sunilge, Nimmellarigu, Atmiya Swagata. Ivattu nanu zucchini palyan martta idini. Ondu special taste baro tara. Heg madodu anta nodona banni. Ondu frying pan ge nanu 4 teaspoon refined oil na hakkolta idini. Enne kaada nantara navidike 1 teaspoon jeerige seriskolbeku. ಜೀರಿಗೆ ಚಟಪಟ ಅಂದ ನಂತರ ಇದನ್ನು ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಹೆಚ್ಚಿರೋದು. ಹಾಗೆ ಎರಡು ಮಧ್ಯಕ್ಕೆ ಸೀಳಿರುವ ಹಸಿಮೆಣಸಿನಕಾಯಿ ಹಾಕಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಉದುರಿಸ್ಬೇಕಾಗತ್ತೆ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬಣ್ಣ ಬಿಡುತ್ತೆ. ಈರುಳ್ಳಿನ ನಾವು ಮಧ್ಯಮ ಉರಿಯಲ್ಲಿ ಬಣ್ಣ ಬಿಡೋವರೆಗೂ ಫ್ರೈ ಮಾಡಬೇಕಾಗತ್ತೆ. ನೋಡಿ ಈಗಾಗಿದೆ. ಇದಕ್ಕೀಗ ನಾನು 1/4 ಕಪ್ಪು ಹೆಸರುಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆನ ಮಧ್ಯಮ ಉರಿಯಲ್ಲಿ 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಹೆಸರುಬೇಳೆಯಲ್ಲಿರುವ ಫೈಟೇಟ್ ಕಂಟೆನು ರೆಡ್ಯೂಸ್ ಆಗುತ್ತೆ. ಹಾಗೆ ಡೈಜೆಷನಲ್ಲಿ ಪ್ರಾಬ್ಲಮ್ ಆಗಲ್ಲ. ಈಗ ನಾನು 4 ಜುಕೀನಿನ ಹೆಚ್ಕೊಂಡು ಸಣ್ಣ ಸಣ್ಣ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ನಾನು ಜುಕೀನಿದು ಸಿಪ್ಪೆ ತೆಗೆದಿಲ್ಲ, ಬೇಕಾದರೆ ತೆಗೆದುಬಿಟ್ಟು ಯೂಸ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ. ಇದಕ್ಕೆ ನಾನೀಗ 2 ಟೇಬಲ್ಸ್ಪೂನ್ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1/4 ಚಮಚ ಅರಶಿನ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ ಅರಶಿನ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿನ ಮಧ್ಯಮದಲ್ಲಿಟ್ಕೊಳ್ಳಿ. ಈಗ ಮುಚ್ಚಲ ಮುಚ್ಚಿಬಿಟ್ಟು ಫೋರ್ಕ್ ಟೆಂಡರ್ ಅಂತಾರೆ, ತೀರಾ ಮೆತ್ತಿಗಲ್ಲ, 1/4 ಬೆಂದಿರೋ ಥರ ಬೇಯಿಸ್ಕೊಳ್ಬೇಕಾಗತ್ತೆ. ನಾವು ಮಧ್ಯ ಮಧ್ಯದಲ್ಲಿ ಮುಚ್ಚಲ ತೆಗೆದು ಕೈ ಆಡಿಸ್ಕೊಳ್ಬೇಕಾಗತ್ತೆ. ಕೈ ಆಡಿಸ್ಕೊಂಡು ಮತ್ತೆ ಮುಚ್ಚಲ ಮುಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದು 1/4 ಬೇಯೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಮುಚ್ಚಲ ತೆಗೆದಾಗ ಅದರಲ್ಲಿರೋ ನೀರನ್ನು ಪ್ಯಾನ್ ಒಳಗಡೆನೆ ಹಾಕಿ ನೋಡಿ ಈಗ ಆಗಿದೆ. ಈಗ ನಮಗೆ ಫೋರ್ಕ್ ಟೆಂಡರ್ ಅಂತಾರೆ ಇದನ್ನು, ಅಂದರೆ 80% ಬೆಂದಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಅಷ್ಟೊಂದು ಉಪ್ಪು ಹಾಕಬೇಕಾಗಿಲ್ಲ, ಯಾಕೆಂದರೆ ಜುಕಿನಿಗೆ ಜಾಸ್ತಿ ಉಪ್ಪು ಬೇಕಾಗಲ್ಲ. ಈಗ ನನ್ನ ಸ್ಪೆಷಲ್ ಮಸಾಲ ಪಾವಾಜಿ ಮಸಾಲ ಹಾಕ್ತಾ ಇದ್ದೀನಿ. ತುಂಬ ಸೂಪರ್ ಟೇಸ್ಟ್ ಕೊಡುತ್ತೆ ನಿಮಗೆ ಜುಕೀನಿ ಪಲ್ಯಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಇದು ಆಗಿದೆ. ಈಗ ಇಚ್ಛಾನುಸಾರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು ಹೆಚ್ಕೊಂಡು ನಾವು. ನನಗೆ ಕೊತ್ತಂಬರಿ ಸೊಪ್ಪು ತುಂಬ ಇಷ್ಟ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮದೀಗ ಜುಕಿನಿ ಪಲ್ಯ ರೆಡಿಯಾಗಿದೆ. ಸೂಪರ್ ಟೇಸ್ಟಿ ಜುಕಿನಿ ಪಲ್ಯ. ಈಗ ಅದರ ಜೊತೆಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಪಲ್ಯದ ಜೊತೆ ತಿನ್ನೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನನ್ನ ಚಪಾತಿ ಇವತ್ತು. ಈಗ ಒಂದು ಪ್ಲೇಟ್ನಲ್ಲಿ ಸೌತೆಕಾಯಿ ಇಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಜುಕಿನಿ ಪಲ್ಯ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ಈ ಜುಕಿನಿ ಪಲ್ಯ ಚಪಾತಿಗೆ, ದೋಸೆಗೆ, ಸಾರನ್ನದ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ.
ನೋಡಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ನಾನೀಗ. ಸೂಪರಾಗಿತ್ತು. ಯಾರು ಟೇಸ್ಟ್ ಮಾಡ್ತಾ ಇದ್ದಾರೆ ಈಗ? ಅಮ್ಮೋ, ಅವನಿಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.